Welcome to OKIS current affairs session. ನೋಡಿ ಇವತ್ತು ನಾವು ಮಾತಾಡ್ತಿರುವಂತ ಟಾಪಿಕ್ ಇದು ಜಿಎಸ್ ಒಂದು ಪೇಪರ್ಗೆ ಸಂಬಂಧಪಡುವಂತದ್ದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಟಾಪಿಕ್ ಆಗಿದೆ. ನಾವು ಯುನೆಸ್ಕೋ ಸೈಟ್ ಇತ್ತೀಚೆಗೆ ಭಾರತದ 39ನೇ ಯುನೆಸ್ಕೋ ಸೈಟ್ ಆಗಿ ರಾಮಪ್ಪ ಟೆಂಪಲ್ನ ತೆಲಂಗಾಣದಿಂದ ಆಯ್ಕೆ ಮಾಡಿತ್ತು, ಮತ್ತೆ ಇವತ್ತು 40ನೇ ಸೈಟ್ ಆಗಿ ಈ ಧೋಲಾವೀರ ಅನ್ನೋದನ್ನ ಆಯ್ಕೆ ಮಾಡಿದೆ. ಇದು ಗುಜರಾತ್ ರಾಜ್ಯದಲ್ಲಿರುವಂತಹ ಒಂದು ಇಂಡಸ್ ವ್ಯಾಲಿಗೆ ಸಂಬಂಧಪಟ್ಟಿರುವಂತಹ ಒಂದು ಜಾಗ ಆಗಿದೆ. ಯಾವ ಕಾರಣಕ್ಕೆ ಸೇರಿಸಿದೆ ಮತ್ತೆ ಇದರ ಹಿನ್ನೆಲೆ ಏನು, ಇದರ ಏನು ಡಿಸ್ಟಿಂಕ್ಟ್ ಫ್ಯೂಚರ್ಸ್ ಇದಾವೆ, ಮತ್ತೆ ಇದು ಹೇಗೆ ಪ್ರಬುದ್ಧಮಾನಕ್ಕೆ ಬಂತು, ಮತ್ತೆ ಹೇಗೆ ಅಂತ್ಯ ಆಯಿತು, ಹಾಗೆ ಇದ್ರ ಜೊತೆಗೆ ಇನ್ನ ಉಳಿದಿರುವಂತಕ್ಕಂಥ ಯಾವುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಸಂಬಂಧಪಟ್ಟಿರುವಂತಹ ಗುಜರಾತ್ ರಾಜ್ಯದಲ್ಲಿ ಬರುವಂತ ಸ್ಥಳಗಳು ಯಾವ್ಯಾವಿದೆ ಅನ್ನೋದನ್ನ ನೋಡೋಣ. ನೋಡಿ, ಧೋಲಾವೀರ ಸೈಟ್ ಅನ್ನೋದು, ಈ ಧೋಲಾವೀರ ಅನ್ನೋದು ಗುಜರಾತ್ ರಾಜ್ಯದಲ್ಲಿ ಇರುವಂತ ಒಂದು ಹಳ್ಳಿಯ ಹೆಸರು. ಈ ಹಳ್ಳಿಯ ಹತ್ರ ಇರುವಂತ ಏನು ಹರಪ್ಪನ್ ಸೈಟ್ ಇದೆಯಲ್ಲ, ಹಾಗಾಗಿ ಇದಕ್ಕೂ ಕೂಡ ಧೋಲಾವೀರ ಸೈಟ್ ಅಂತ ಕರೀತಾರೆ. ಲೊಕೇಟೆಡ್ ಇನ್ ರನ್ ಆಫ್ ಕಚ್. ಇದು ಸುಮಾರು 120 ಎಕರೆಯಷ್ಟು ವಿಸ್ತೀರ್ಣ ವ್ಯಾಪ್ತಿಯನ್ನು ಹೊಂದಿದೆ, ಮತ್ತೆ ನಾವು ಲಾರ್ಜೆಸ್ಟ್ ಮೆಚೂರ್ ಹರಪ್ಪನ್ ಸೈಟ್ ಅಲ್ಲಿ ಇದು ಕೂಡ ಒಂದು. ನಾವು ಇಲ್ಲಿ ಗಮನಿಸಬಹುದು ನೋಡಿ, ರನ್ ಆಫ್ ಕಚ್ ಈ ಭಾಗದಲ್ಲಿ ಬರುವಂತದ್ದು ಧೋಲಾವೀರ ಸೈಟ್. ಇದು ಗಲ್ಫ್ ಆಫ್ ಕಚ್ ಆಗಿದೆ, ಮತ್ತೆ ಇದು ಗಲ್ಫ್ ಆಫ್ ಕಂಬತ್. ಇಲ್ಲಿ ನಾವು ಬೇರೆ ಬೇರೆ ಕಲ್ಚರ್ನ ಗಮನಿಸಬಹುದು. ಆಲಂಗೀರ್ಪುರ್ ಇದೆ ಇಲ್ಲಿ, ಇಲ್ಲಿ ಕಾಪರ್ ರೋಡ್ ಕಲ್ಚರ್ ಅಂತ ಇದು, ಮತ್ತೆ ಆಹಾರ್ ಬನಾಸ್ ಕಲ್ಚರ್ ಅಂತ, ಇದು ಮಾಡುವ ಕಲ್ಚರ್, ಇಲ್ಲಿ ಸವಳ್ಡ ಕಲ್ಚರ್ ಇದೆ, ಇದು ದೈಮಾಬಾದ್ ಅನ್ನೋದು ಇದೊಂದು ಪ್ರಮುಖವಾದ ಸ್ಥಳ, ಹಾಗೆ ಇದು ಉಳಿದಂತ ಕೆಳಗಿನ ಭಾಗ ರಂಗಪುರ್ ಕಲ್ಚರ್ ಅಂತ. ಇಲ್ಲಿ ಲೋತಾಲ್ ಇದೆ, ಇದು ಕೂಡ ಒಂದು ಡಾಕ್ ಯಾರ್ಡ್, ಹರಪ್ಪನ್ ಟೈಮಲ್ಲಿ ಡಾಕ್ ಯಾರ್ಡ್ ಆಗಿ ಕೆಲಸ ಮಾಡಿತ್ತು. ಹಾಗೆ ಈ ನಾವು ಪರ್ಟಿಕ್ಯುಲರ್ ಆಗಿ ಧೋಲಾವೀರ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಇದನ್ನ 1968 ಅಲ್ಲಿ ಆರ್ಕಿಯಾಲಜಿಸ್ಟ್ ಜಗತ್ಪತಿ ಜೋಶಿ ಅಂತ ಅನ್ನುವರು ಸುಮಾರು ರವೀಂದ್ರ ಸಿಂಗ್ ಬಿಸ್ಟ್ ಅನ್ನೋರು ಮುಖ್ಯವಾದ ಇವರು ಸೂಪರ್ವೈಸರ್ ಇವರು, ಇವರ ಮೇಲ್ವಿಚಾರಣೆಯಲ್ಲಿ ಇಡೀ ಧೋಲಾವೀರ ಸೈಟ್ನ ಉತ್ಖನನ ಕಾರ್ಯಾಚರಣೆ ನಡೆದಿದೆ, ಮತ್ತೆ ಕಮರ್ಷಿಯಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿತ್ತು ಅಂತ ಹೇಳಿ ಇವರು ಈ ರವೀಂದ್ರ ಸಿಂಗ್ ಬಿಸ್ಟ್ ಅವರು ಇದನ್ನ ಹೇಳಿ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದು ಪ್ರಮುಖವಾದಂತ ಕ್ಷೇತ್ರ ಆಗಿತ್ತು. ಮತ್ತೆ ಮಹೇಂಜ ಇದು ಈ ಧೋಲಾವೀರ ಜೊತೆಗೆ ನಾವು ನೋಡೋದಾದ್ರೆ ಮಹೇಂಜದಾರೋ, ಮತ್ತೆ ಗನ್ವಾರಿವಲ್ಲ, ಮತ್ತೆ ಹರಪ್ಪ ಈ ಸ್ಥಳಗಳು ಪಾಕಿಸ್ತಾನದಲ್ಲಿ ಬರುವಂತದ್ದು. ಹಾಗೆ ಭಾರತದಲ್ಲಿ ರಾಖಿಗರ್ ಮತ್ತೆ ಕ್ರಮವಾಗಿ ಧೋಲಾವೀರ್ ಈ 5 ಸೈಟ್ಗಳಲ್ಲಿ ಈ ಧೋಲಾವೀರ್ ಕೊನೆಯದು. ಅದು 5ನೇ ಅತಿ ದೊಡ್ಡ ಪ್ರದೇಶವನ್ನು ವಿಸ್ತಾರವನ್ನು ಹೊಂದಿರುವಂತ ಹರಪ್ಪನ್ ಸೈಟ್ ಆಗಿದೆ. ಇದರ ವಿಶೇಷತೆಗಳನ್ನು ನಾವು ನೋಡೋದಾದ್ರೆ 5th ಲಾರ್ಜೆಸ್ಟ್ ಸಿಟಿ ಇನ್ ಐವಿಸಿ, ಹಾಗೆ 45th ಸಿಟಾಡೆಲ್. ಈ ಸಿಟಾಡೆಲ್ ಅನ್ನೋದು ಈ ರೀತಿ ಇರ್ತಕ್ಕಂಥದ್ದೊಂದು, ಇದು ಮೇಲ್ಗಡೆ ಪಟ್ಟಣ ಮತ್ತೆ ಇಲ್ಲಿ ಕೆಳಗಡೆ ಪಟ್ಟಣ, ಈ ರೀತಿಯಾಗಿ ಪಟ್ಟಣದ ರಚನೆ ಇರುತ್ತೆ. ಇದು ಫೋರ್ಟಿಫೈಡ್ ಆಗಿದೆ, ಅಂತಂದ್ರೆ ಕೋಟೆ ಆಕಾರದಲ್ಲಿ ಇದನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಫೋರ್ಟಿಫೈಡ್ ಆಗಿದೆ. ಹಾಗೆ ಇದರಲ್ಲಿ ನೀವು ಈ ಕಡೆ ಗಮನಿಸಬಹುದು, ಇದರಲ್ಲಿ ಲೋವರ್ ಟೌನ್ ಅಂತ ಇರುತ್ತೆ, ಮತ್ತೆ ಮಿಡ್ಲ್ ಟೌನ್, ಮುನಿಯಾಗಲ್ ಗೌಂಟ್ ಅಂತ ಇದೆ, ಮತ್ತೆ ಕ್ಯಾಸ್ಟಲ್, ಯಾರು ಪ್ರಮುಖರು ಇರ್ತಾರಲ್ಲ ಅವರು ವಾಸ ಮಾಡೋದಕ್ಕೆ. ಹಾಗೆ ಬೇಲಿ ಅಂತಂದ್ರೆ ಈ ರಾಜ ಪ್ರಾಂಗಣ ಅಂತ ಏನಿರುತ್ತಲ್ಲ ಅದರ ಸುತ್ತ ಇರುವಂತಹ ಕೋಟೆಯಾಗಿ ಈ ಜಾಗಕ್ಕೆ ಬೇಲಿ ಅಂತ ಕರಿತೀವಿ. ಮತ್ತೆ ಈ 2 ರಿಸರ್ವಾಯರ್ಸ್ ಮುಖ್ಯವಾಗಿ ನೀರಿನ ಸಂರಕ್ಷಣೆಗೆ ಇವರು ಮಹತ್ವ ಕೊಟ್ಟಿದ್ರು ಅನ್ನೋದು ಪ್ರೂವ್. ಇದು 2 ರಿಸರ್ವಾಯರ್ಸ್ ನಮಗೆ ಸಿಕ್ಕಿದೆ, ನೀವಿಲ್ಲಿ ನೋಡ್ಬೋದು. ಹಾಗೆ ಔಟರ್ ಫೋರ್ಟಿಫಿಕೇಶನ್ ಈ ಚಿತ್ರದಲ್ಲಿ ತೋರಿಸಿರೋ ತರ ಹೊರಗಡೆ ನಾವು ರಕ್ಷಣಾ ಗೋಡೆಯನ್ನು ನಾವು ಕಟ್ಟಿರೋದು. ಹಾಗೆ ಇದು ರಕ್ಷಣಾ ಗೋಡೆಗಳನ್ನ ನೀವು ನೋಡ್ಬೋದು, ಕಲ್ಲಿನಲ್ಲಿ ಕಟ್ಟಿರುವಂತದ್ದು. ಅಂತಂದ್ರೆ ಎಲ್ಲಾ ಬೇರೆ ಇತರ ಹರಪ್ಪದಲ್ಲಿ ಏನು ಸೈಟ್ಗಳಿದಾವೆ ಅವೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಮಣ್ಣಿನಿಂದ ಕಟ್ಟಿರುವಂತಹ ಸಂರಚನೆಗಳಾಗಿದ್ದಾವೆ, ಆದ್ರೆ ಇಲ್ಲಿ ಧೋಲಾವೀರದಲ್ಲಿ ಪರ್ಟಿಕ್ಯುಲರ್ ಆಗಿ ಕಲ್ಲಿನಿಂದ ಹೆಚ್ಚಾಗಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದಾಗಿದೆ.
ಮತ್ತೆ ಇಲ್ಲಿ ನೋಡಬಹುದು ನೀವು ಸ್ಟೀಪಲ್ ಅವರು ಬಾವಿಗಳ ರಚನೆಗಳನ್ನು ಹೊಂದಿದ್ದಾರೆ ಅದಕ್ಕೂ ಕೂಡ ಅವರು ಕಲ್ಲನ್ನು ಬಳಸಿರುವಂತದ್ದು ಇಲ್ಲಿ ನೋಡಬಹುದು ಮತ್ತೆ ಟೂ ಮಲ್ಟಿಪರ್ಪೋಸ್ ಗ್ರೌಂಡ್ಸ್ ಇದನ್ನ ಒಂದು ಧಾರ್ಮಿಕ ಉದ್ದೇಶಕ್ಕಾಗಿ ಮತ್ತೆ ಸಂತೆ ಈ ತರ ಏನು ಆರ್ಥಿಕ ಚಟುವಟಿಕೆಗಳಿಗೆ ಮಾಡುವಂತದ್ದನ್ನು ಕೊಟ್ಟಿರುವಂತದ್ದು ಇಲ್ಲಿ ನಾವು ಗಮನಿಸಬಹುದು ಮತ್ತೆ ನೈನ್ ಗೇಟ್ಸ್ ವಿತ್ ಯುನಿಕ್ ಡಿಸೈನ್ಸ್ ಈ ನಗರಕ್ಕೆ ಮುಖ್ಯವಾಗಿ ಬರುವಂತ ಜಾಗಕ್ಕೆ ಒಂಬತ್ತು ದ್ವಾರಗಳು ಇದ್ವು ಅನ್ನೋದನ್ನ ಯಾರು ಈ ಪಿಸ್ಟನ್ ಅವರು ಅವರ ಯಾರು ಸೂಪರ್ವೈಸರ್ ಇದ್ರಲ್ಲ ಅವರು ಇದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಫಿನರರಿ ಮೌಂಟ್ಸ್ ಅಂತಂದ್ರೆ ಈಗ ಬುದ್ಧಿಸಂ ನಾವು ನೋಡಬಹುದು ಈ ರೀತಿಯಾದಂತಹ ಸ್ತೂಪದ ರಚನೆಗಳನ್ನ ನಾವು ಈ ಧೋಲಾವೀರ ಸೈಟ್ ಅಲ್ಲಿ ನೋಡಬಹುದು ಹಾಗೆ ಇವರು ಬಿಸ್ಟನ್ ಅವರು ರವೀಂದ್ರ ಸಿಂಗ್ ಬಿಸ್ಟನ್ ಅವರು ಇದನ್ನ ಬುದ್ಧಿಸಂ ನಲ್ಲಿ ಬಳಕೆ ಆಗಿರುವಂತಹ ಸ್ತೂಪದ ರಚನೆ ಇಲ್ಲಿಂದನೇ ಶುರುವಾಯಿತು ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ ಹಾಗೆ ಇದನ್ನ ನಾವು ಟುಮುಲಸ್ ಅಂತ ಕರಿತೀವಿ ಈ ತರ ಗೋಲಕರವಾಗಿರುವಂತಹ ಒಂದು ಸ್ತೂಪದ ರಚನೆಗಳನ್ನ ನಾವು ಕರಿತೀವಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಏನು ಗ್ರೇವ್ಯಾರ್ಡ್ಸ್ ಇರುತ್ತಲ್ಲ ಅಲ್ಲಿ ನಮಗೆ ನೋ ಬೋನ್ಸ್ ನಮಗೆ ಯಾವುದೇ ರೀತಿಯ ಮೂಳೆಗಳು ಅಥವಾ ಬೂದಿ ಯಾವುದೇ ರೀತಿಯ ಸಿಕ್ಕಿಲ್ಲ ಇಲ್ಲಿ ನಮಗೆ ನಮಗೆ ಮುಖ್ಯವಾಗಿ ಧೋಲಾವೀರ ಸೈಟ್ ಅಲ್ಲಿ ಏನೇನನ್ನ ನಾವು ನಮಗೆ ದೊರೆತಿರೋದು ಅಂತಂದ್ರೆ ಧೋಲಾವೀರ ಸೈನ್ ಬೋರ್ಡ್ಸ್ ಈ ರೀತಿಯಾದಂತಹ ಒಂದು ಅಡ್ವರ್ಟೈಸ್ ಬೋರ್ಡ್ ಅಂತಾನೆ ಇದು ಹೇಳ್ತಾರೆ ಇದನ್ನ ಡೆಲ್ಲಿಯಲ್ಲಿ ಇರುವಂತಹ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ನಾವು ಇದನ್ನ ಕಾಣಬಹುದು ಇದು ಜಿಪ್ಸಮ್ ಇಂದ ಮಾಡಿರುವಂತಹ ಒಂದು ಸೂಚನಾ ಫಲಕ ಇದು ಅದರಲ್ಲಿ ನಮಗೆ ಅದು ಇದುವರೆಗೂ ಅದನ್ನ ಡಿಸಪಿಯರ್ ಮಾಡಕ್ ಆಗದೆ ಇರೋದಂತಹ ಒಂದು ಸೂಚನೆಗಳನ್ನ ಇವರು ಚಿತ್ರದ ಮೂಲಕ ಇದೆ ತೋರಿಸಿದ್ದಾರೆ ಇದು ಧೋಲಾವೀರ ಸೈನ್ ಬೋರ್ಡ್ ಹಾಗೆ ನಮಗೆ ಅಲ್ಲಿ ಕಾಪರ್ ವೆಸಲ್ಸ್ ಇಲ್ಲಿ ಕಾಪರ್ ಅಂದ್ರೆ ಕೇತ್ರಿ ಮೈನ್ಸ್ ಅಲ್ಲಿಂದ ಪಡೆದ ಇವರು ಕಾಪರ್ ಬರುವಂತಹ ಯಾವುದು ಪರಿಕರಗಳನ್ನ ಇವರು ಮಾಡ್ತಾ ಇದ್ರು ಆಗ್ಲೇ ಇವರು ರವೀಂದ್ರ ಸಿಂಗ್ ಬಿಸ್ಟ್ ಹೇಳಿರೋ ತರನೇ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿತ್ತು ಇವರ ಕಲಾಕುಶಲತೆಯನ್ನ ನಾವು ನೋಡಬಹುದು ಹಾಗೆ ಇಲ್ಲಿ ತಟ್ಟೆ ರೀತಿಯಾದಂತಹ ರಚನೆಗಳನ್ನ ಇವರು ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು ಆ ಪಾತ್ರೆಗಳ ಜಾಯಿಂಟ್ಗೆ ಯಾವ ರೀತಿ ಟೆಕ್ನಾಲಜಿನ ಬಳಸಿದ್ದಾರೆ ಅಂತ ಇಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು ಈ ರೀತಿಯಾಗಿರತಕ್ಕಂಥ ಒಂದು ಟೆಕ್ನಾಲಜಿನ ಇವರು ಆ ಕಾಲದಲ್ಲೇನೆ ಬಳಸಿದ್ದಾರೆ ಹಾಗಾಗಿ ಇವರಿಗೆ ಏನು ನಾವು ಲೋಹಶಾಸ್ತ್ರ ಮೆಟಲರ್ಜಿ ಅಂತ ಹೇಳ್ತೀವಿ ಅದ್ರ ಮೇಲೆ ಒಳ್ಳೆಯ ಪ್ರಭುತ್ವ ಇತ್ತು ಒಳ್ಳೆಯ ಅದ್ರ ಮೇಲೆ ಹಿಡಿತವನ್ನು ಸಾಧಿಸಿದ್ರು ಅನ್ನೋದನ್ನು ನಾವು ತಿಳಿಬಹುದಾಗಿದೆ ಇವರು ಈ ರೀತಿಯ ಇವರು ಏನು ವಸ್ತುಗಳಿದ್ದಾವೆ ಇವನ್ನ ಇವರು ಇತರೆ ನಾಗರಿಕತೆ ಮೆಸೊಪೊಟಾಮಿಯಾದ ಜೊತೆಗೆ ಇವರು ಸಹ ಗುರುತಿಸಿಕೊಂಡಿದ್ದಾರೆ ಇಲ್ಲಿಗೆ ಅವರು ವ್ಯಾಪಾರ ಹೊಂದಿದ್ರು ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಇವರ ದಿನನಿತ್ಯದ ವ್ಯವಹಾರಗಳನ್ನ ಅಲ್ಲಿ ಇಲ್ಲಿಗೆ ಕೊಡ್ತಾ ಇದ್ರು ಇಲ್ಲಿಂದ ಅಲ್ಲಿಗೆ ಸಾಮಾನು ತರ್ತಾ ಇದ್ರು ಅಲ್ಲೂ ಕೂಡ ನಾವು ಈ ರೀತಿಯ ವಸ್ತುಗಳನ್ನು ನಾವು ಆ ನಾಗರಿಕತೆಯಲ್ಲಿ ನಾವು ನೋಡಿದ್ದೇವೆ ಮತ್ತೆ ಇದನ್ನೆಲ್ಲ ಉತ್ಖನನ ಮಾಡೋಕೆ ಅಂತ ಇರುವಂತ ಸಂಸ್ಥೆ ಯಾವುದು ಅಂತಂದ್ರೆ ಭಾರತದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಪುರಾತತ್ವ ಶಾಸ್ತ್ರ ಇದರಲ್ಲಿದೆ ಇದು ಈ ಎಲ್ಲ ರೀತಿಯ ಉತ್ಖನನ ಕಾರ್ಯಗಳನ್ನ ಕೈಗೊಳ್ಳುತ್ತೆ ಮತ್ತೆ ಇದು ಯುನೆಸ್ಕೋ ಭಾರತ ಸರ್ಕಾರದ ವತಿಯಿಂದ ಮಿನಿಸ್ಟ್ರಿ ಆಫ್ ಕಲ್ಚರ್ ಕೆಳಗೆ ಕೆಲಸ ಮಾಡುವಂತಹ ಸಂಸ್ಥೆ ಇದು ಇದು ಟಿನೇಟಿವ್ ಲಿಸ್ಟ್ಗೆ ಯುನೆಸ್ಕೋಗೆ ನಾವು ಕಳೆದ ವಿಡಿಯೋದಲ್ಲಿ ನಾವು ಮಾಡಿದ್ದೇವೆ ಯುನೆಸ್ಕೋ ಸೈಟ್ ಅನ್ನ ಹೇಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಯುನೆಸ್ಕೋ ಸಂಸ್ಥೆ ಡಿಕ್ಲೇರ್ ಮಾಡುತ್ತೆ ಅದಕ್ಕೆ ಇರಬೇಕಾದಂತಹ ಕ್ರಿಟೀರಿಯಾ ಏನೆಲ್ಲ ಇದೆ ಅನ್ನೋದನ್ನ ನಾವು ರಾಮಪ್ಪ ವಿಡಿಯೋದಲ್ಲಿ ರಾಮಪ್ಪ ಟೆಂಪಲ್ ನ ಯುನೆಸ್ಕೋ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಮಾಡಿರುವ ವಿಡಿಯೋದಲ್ಲಿ ನೀವು ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ಉತ್ಖನನ ಮಾಡುವಂತ ಸಂಸ್ಥೆಗೆ ಕಾನೂನಿನ ಬೆಂಬಲವಾಗಿ AMASR ಆಕ್ಟ್ 1958 ಸಹಕಾರಿಯಾಗಿದೆ ಅಂತಂದ್ರೆ ಏನ್ಷಿಯಂಟ್ ಮಾನ್ಯುಮೆಂಟ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಇದ್ರ ಈ ಕಾಯ್ದೆಯ ಕೆಳಗಡೆ ಭಾರತ ಸರ್ಕಾರದ ವತಿಯಿಂದ ಈ ಸಂಸ್ಥೆ ಉತ್ಖನನ ಕಾರ್ಯನ ಮಾಡುತ್ತೆ ಹಾಗೆ ಇದರ ಡಿಕ್ಲೈನ್ ಯಾವ ರೀತಿ ಇದು 2000 BC ಇಂದ ಹಿಡಿದು 2500 BC ವರೆಗೆ ಇದು ಪ್ರಬುದ್ಧಮಾನದಲ್ಲಿದ್ದಂತಹ ಒಂದು ನಗರ ಹೇಗೆ ಇದು ಡಿಕ್ಲೈನ್ ಹೇಗೆ ಇದು ಕುಸಿಯಿತು ಅಂತ ಹೇಳೋದು ನೋಡೋದಾದ್ರೆ ಹಲವಾರು ಕಾರಣಗಳಿದೆ ನದಿಯ ಏನಿದ್ರಲ್ಲಿ ಆಗ ಹರಿಯುತ್ತಿದ್ದಂತಹ ಏನು ಸರಸ್ವತಿ ನದಿ ಅಂತ ಹೇಳ್ತಾರೆ ಅದು ಬತ್ತಿ ಹೋಗಿದೆ ಅಂತ ಉದ್ದೇಶಕ್ಕೆ ಇಲ್ಲಿರುವಂತದ್ದು ಎಲ್ಲ ಜನ ಸಮುದಾಯ ವಲಸೆ ಹೋಯಿತು ಮಹಾರಾಷ್ಟ್ರದ ದೈಮಾಬಾದು ಮತ್ತೆ ಇತರ ಗಂಗಾ ನದಿಯ ಪ್ರದೇಶಕ್ಕೆ ಎಲ್ಲ ಯಾರು ವಲಸೆ ಹೋದ್ರು ಅನ್ನೋದು ಒಂದು ವಾದ ಇದೆ ಹಾಗೆ ನಾವು ಇತ್ತೀಚಿನ ಪುರಾವೆಯನ್ನ ನೋಡೋದಾದ್ರೆ ಧೋಲಾವೀರದಲ್ಲಿ ರಿವರ್ ಸರಸ್ವತಿ ಇತ್ತ ಹರಿತಾ ಇತ್ತ ಅನ್ನೋವನ್ನ ಸಂಶೋಧನೆ ನಡೆಸ್ತಾ ಇದ್ದಾರೆ ಹರಿಯಾಣ ಸರ್ಕಾರ ಇದಕ್ಕೆ ಸುಮಾರು 50 ಕೋಟಿ ಪ್ರಾಜೆಕ್ಟ್ ಅನ್ನು ಅಲಾಟ್ ಮಾಡಿದೆ ಸರಸ್ವತಿ ಹೆರಿಟೇಜ್ ಪ್ರಾಜೆಕ್ಟ್ ಅನ್ನೋ ಹೆಸರಲ್ಲಿ ಇಲ್ಲಿ ಸರಸ್ವತಿ ನದಿ ಇತ್ತು ಅದರ ಕುರು ಇತ್ತು ಅನ್ನೋದು ಹುಡುಕಾಟನ ಆರಂಭ ಮಾಡಿದ್ದಾರೆ ಇದಕ್ಕೆ ಟೆಕ್ನಿಕಲ್ ಆಗಿ IIT ಖರಗ್ಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡಬಹುದು ಏನು ಇದು ವೈಟ್ ಡಾಟ್ಸ್ ಇದೆಯಲ್ಲ ಈ ಭಾಗಗಳಲ್ಲಿ ಸರಸ್ವತಿ ನದಿ
ಬರೆದಿರುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇದು ರನ್ ಆಫ್ ಪಚ್ಚಲ್ಲಿ ಬರುತ್ತೆ. ಇದು ನೋಡಿ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಧೋಲಾವಿರ ಇದೆ. ಹಾಗಾಗಿ ಇಲ್ಲಿ ಜನವಸತಿಗೆ ಯೋಗ್ಯವಾದಂತಹ ನದಿ ನೀರು ಸಿಗ್ತಾ ಇತ್ತು. ಹಾಗಾಗಿ ಈ ಡಿಕ್ಲೈನ್ ಆಗಿರೋದಕ್ಕೆ ಏನು, ಈ ಧೋಲಾವಿರ ಸಿಟಿ ತನ್ನ ಮಹತ್ವವನ್ನು ಕಳೆದುಕೊಳ್ಳೋದಕ್ಕೆ ಇಲ್ಲಿ ಹರಿಯುತ್ತಿದ್ದಂತಹ ನದಿನೂ ಕೂಡ ಬತ್ತಿ ಹೋಗೋದಕ್ಕೊಂದು ಮುಖ್ಯ ಕಾರಣ ಅಂತ ಹೇಳಿ ನಾವು ಗುರುತಿಸಬಹುದಾಗಿದೆ. ಈ ಒಟ್ಟಾರೆ ಈ ಎಲ್ಲಾ ವಿಶೇಷಗಳೇ ಇರೋದರಿಂದ ಧೋಲಾವಿರಿಗೆ ಯುನೆಸ್ಕೋ ಕೂಡ ಇದರಲ್ಲಿ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಇದನ್ನ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ನಾವು ಗುಜರಾತ್ ಅಲ್ಲಿ ಈ ಏನ್ ಧೋಲಾವಿರ ಇದೆ, ಇದ್ರ ಜೊತೆಗೆ ಇನ್ನ ಬೇರೆ ಪ್ರಮುಖವಾದ ಸ್ಥಳಗಳನ್ನ ನೋಡೋದಾದ್ರೆ ನಾವು ರಂಗಾಪುರ ಅಂತ ಒಂದಿದೆ, ಮತ್ತೆ ಲೋತಾಲ್ ಆಗ್ಲೇ ಹೇಳ್ತಾ ಇರೋ ಇದು ಇದು ಡಾಕ್ಯಾರ್ಡ್. ಇದನ್ನ 1955 ನಲ್ಲಿ ನಾವು ಡಿಸ್ಕವರ್ ಮಾಡಿದೀವಿ. ಹಾಗೆ ರಂಗಾಪುರ ಅನ್ನೋದನ್ನ ಪ್ರಥಮ ಬಾರಿಗೆ 1931 ನಲ್ಲಿ ನೋಡಿದೀವಿ. ರಂಗಾಪುರ ಅನ್ನೋದು ಇದು ಸಪರೇಟ್ ಹರಪ್ಪ ನಾಗರಿಕತೆಯಲ್ಲಿ ಹಲವಾರು ಕಲ್ಚರ್ಗಳು ಏನು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ವಿಶೇಷವಾದಂತಹ ಒಂದು ಸಂಸ್ಕೃತಿ ಬೆಳೆದಿತ್ತು. ಹಾಗೆಯೇ ರಂಗಾಪುರ ಅನ್ನೋ ಸ್ಥಳದಲ್ಲಿ ರಂಗಾಪುರ ಕಲ್ಚರ್ ಅನ್ನೋದೇ ಇದರಲ್ಲಿ ಬೆಳೆದಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಪಾಟ್ರಿ, ಇವು ವಿಶೇಷವಾಗಿ ಮಣ್ಣಿನ ಮಡಿಕೆಗಳಲ್ಲಿ ಬಣ್ಣದಿಂದ ಕೂಡಿರುವಂತದ್ದು ಇಲ್ಲಿತ್ತು. ಮತ್ತೆ ಅಕೇಶಿಯಾ ವುಡ್, ನಾವು ಅಕೇಶಿಯಾ ಮರದಿಂದ ಮಾಡಿರುವಂತಹ ಪರಿಕರಗಳು ಇಲ್ಲಿ ನಮಗೆ ದೊರೆತಿರೋದು. ಹಾಗೆ ಬಾಜ್ರ ಮತ್ತೆ ರೈಸ್, ಈ ಬೆಳೆಗಳು ಕೂಡ ಇಲ್ಲಿ ನಮಗೆ ಧಾನ್ಯಗಳು ದೊರೆತಿದ್ದಾವೆ, ಇದು ರಂಗಾಪುರದಲ್ಲಿ. ಹಾಗೆ ನಾವು ಲೋತಾಲ ನೋಡೋದಾದ್ರೆ ಇದನ್ನ ಹೇಳಿದ್ವಿ ಡಾಕ್ ಯಾರ್ಡ್ ಅಂತ. ಇಲ್ಲಿ ಇಲ್ಲಿಂದ ವಿದೇಶಿ ವ್ಯಾಪಾರ ವಿನಿಮಯಗಳು ನಡೀತಾ ಇತ್ತು. ಇಲ್ಲಿ ಹಡಗು ಕಟ್ಟುವ ಕೆಲಸಗಳು, ಇಲ್ಲಿ ಬಂದರು ರೇವು ಪಟ್ಟಣ ಅಂತ ಏನ್ ಕರಿತೀವಿ, ಇಲ್ಲಿ ನಡೀತಾ ಇತ್ತು. ಇಲ್ಲಿ ನಮಗೆ ಏನು 25-45 ಡಿಗ್ರಿ ಆದಂತ ಒಂದು ಪ್ರೊಟ್ರಾಕ್ಟರ್ಸ್ ಆ ತರದ ಸ್ಕೇಲ್ಗಳಲ್ಲಿ ಸಿಕ್ಕಿದ್ದಾವೆ. ಮತ್ತೆ ಈ ಲೋತಾಲ್ ಅನ್ನೋದು ಸಬರಮತಿ ನದಿಯ ಇದರಲ್ಲಿ ಇರುವಂತ ಒಂದು ದೇವಪಟ್ಟಣ ಆಗಿತ್ತು. ಇದರಲ್ಲಿ ನಾವು ಲೋತಾಲ್ ಅಲ್ಲಿ ಸಿಕ್ಕಿರೋದನ್ನ ನಾವು ನೋಡೋದಾದ್ರೆ ಮಡ್ ಬ್ರಿಕ್ಸ್ ಗಳಿಂದ ಆಗಿರುವಂತ ಸ್ಟ್ರಕ್ಚರ್ ಇದೆ ಇಲ್ಲಿ. ನಾವು ಧೋಲಾವಿರದಲ್ಲಿ ಮಾತಾಡಿದಾಗ ನಾವು ಇಲ್ಲಿ ನಮಗೆ ಹೆಚ್ಚಾಗಿ ಅವರು ಕಲ್ಲುಗಳಿಂದ ಕಟ್ಟಿದಂತಹ ರಚನೆಗಳಿದ್ವು. ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ನಮಗೆ ಹೆಚ್ಚಾಗಿ ಕಾಣ್ತವೆ. ಮತ್ತೆ ಗ್ರೇವಿಯರ್ಸ್, ಇಲ್ಲಿ 21 ಮಾನವರ ತಲೆಬುರುಡೆಗಳು ಸಿಕ್ಕಿದವೆ ಇಲ್ಲಿ. ಮತ್ತೆ ಫೌಂಡ್ರೀಸ್ ಫಾರ್ ಮೇಕಿಂಗ್ ಕಾಪರ್ ವೇರ್, ಇಲ್ಲೂ ಕೂಡ ಕಾಪರ್ ಅದರಿಂದ ಏನು ಪರಿಕರಗಳನ್ನ ಮಾಡುವಂತ ಫೌಂಡ್ರೀಸ್ ಕುಲುಮೆಗಳು ಇದು ಸಿಕ್ಕಿದೆ. ಮತ್ತೆ ಆರ್ನಮೆಂಟ್ಸ್ ಆಫ್ ಸೆಮಿ ಪ್ರೀಶಿಯಸ್ ಸ್ಟೋನ್ಸ್, ಇಲ್ಲಿಂದ ಸಿಕ್ಕಿರುವಂತಹ ವಸ್ತುಗಳು ನಮಗೆ ಲೋತಾಲಲ್ಲಿದೆ. ಹಾಗಾಗಿ ಸರ್ಕಾರ ಆರ್ಟಿಕಲ್ 49 ಕೆಳಗಡೆ ಮೊನುಮೆಂಟ್ಸ್ ಗಳನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಈ ರೀತಿಯ ಸಂರಕ್ಷಣೆಗಳನ್ನ ಮಾಡಬೇಕು. ಈ ಧೋಲಾವಿರ ಸಹಿತ ಯಾವುದೇ ಮಾನವ ವಸತಿ ಪ್ರದೇಶಗಳಿಂದ ದೂರ ಇದ್ದಿದ್ದ ಕಾರಣ ಇದು ಎನ್ಕ್ರೋಚ್ಮೆಂಟ್ ಆಗಿಲ್ಲ ಇದುವರೆಗೂ. ಯುನೆಸ್ಕೋ ಕೂಡ ತನ್ನ ಹೇಳಿಕೆಯಲ್ಲಿ ಇದನ್ನ ಮೆನ್ಷನ್ ಮಾಡಿದೆ. ಇದೊಂದು ವೆಲ್ ಪ್ರೊಟೆಕ್ಟೆಡ್ ಸೈಟ್, ಇದು ಸೌತ್ ಏಷ್ಯಾದಲ್ಲಿ ಇದೊಂದು ವೆಲ್ ಪ್ರೊಟೆಕ್ಟೆಡ್ ಸೈಟ್ ಅಂತ ಕೂಡ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಹಾಗೆ ನಾವು ಟ್ರೈಬ್ಸ್ ಏನು ಈ ಕಚ್ ಪ್ರಾಂತ್ಯದಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನು ನೋಡೋದಾದ್ರೆ ಇದರಲ್ಲಿ ಪ್ರಮುಖವಾಗಿ ರಬರೀಸ್ ಅನ್ನೋ ಒಂದು ಟ್ರೈಬ್ ಇದೆ. ಇವರು ಕ್ಯಾಟಲರ್ಸ್ ಅಂದ್ರೆ ಇವರು ಹಸು ಸಾಕೋದ್ರ ಮೂಲಕನೇ ಇವರು ಜೀವನ ಮಾಡುವಂಥದ್ದು. ಮತ್ತೆ ಮೇಘವಾಲ್ ಅನ್ನೋ ಕಮ್ಯುನಿಟಿ ಅವರು, ಮತ್ತೆ ಆಯಿರ್ ಅನ್ನೋರು ಪ್ರಮುಖವಾಗಿ ಬರ್ತಾರೆ ಇಲ್ಲಿ. ಇವ್ರದ್ದು ಇವರಲ್ಲಿ ಆಯಿರ್ ಅನ್ನೋರು ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಲಂಬಾಣಿ ತಂಡಗಳಲ್ಲಿ ನೋಡ್ತಿರೋ ತರ ವಿಶೇಷವಾದ ಬಟ್ಟೆ ಡ್ರೆಸ್ ಹೋದಿ ಅಂತ ಏನು ಹೊಲಿತೀವಿ, ಅದಕ್ಕೆ ಕನ್ನಡಿಗಳನ್ನ ಹಾಕಿ ಕುಸುತಿ ಕೆಲಸ ಮಾಡೋದ್ರಲ್ಲಿ ಇವರು ಆಹಿರ್ ಅನ್ನೋ ಟ್ರೈವು ತುಂಬಾನೇ ಫೇಮಸ್ ಆಗಿದ್ದಾರೆ. ಮತ್ತೆ ರೋಹನ್ಸ್ ಅನ್ನೋ ಒಂದು ಇನ್ನೊಂದು ಟ್ರೈವು. ಸೊ ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವಂತಹ ಈ ಧೋಲಾವಿರಿಗೆ ಯುನೆಸ್ಕೋ ಕೊಟ್ಟಿರುವಂತಹ ಏನು ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್ ಇದೆಯಲ್ಲ, ಇದು ನಿಜಕ್ಕೂ ಅಭಿನಂದನಾರ್ಹವಾದದ್ದು. ಇದರಿಂದ ದೇಶದಲ್ಲಿ ಇನ್ನು ಕಲ್ಚರ್ ಆಗಿನಿಂದನೂ ಕೂಡ ಈಗಿನವರೆಗೂ ಮುಂದುವರಿತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಥ್ಯಾಂಕ್ ಯು ಅವರು.